ಐತಿಹಾಸಿಕ ಕರಗ ಕಾಂಗ್ರೆಸ್ ಶಾಸಕನಿಗೆ ನಾಟಕವಂತೆ ತಿಗಳರ ತಂಟೆಗೆ ಒಂದು ಸಮಸ್ಯೆಗೆ ಸಿಲುಕಿದ ಶಾಸಕ ಹ್ಯಾಟ್ರಿಕ್ ಕಿರೋ ಹ್ಯಾರಿಸ್ಗೆ ಮಾತೆ ಮುಳುವಾಗುತ್ತೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಜೀನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಅಮೃತ್ ನೋನಿ ಸ್ಮಯಾ ಪ್ರಾಪರ್ಟೀಸ್ ರಿಶು ಮಸಾಲಾ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ಶಾಂತಿನಗರದಿಂದ ನಿರಂತರವಾಗಿ ಗೆಲ್ತಾ ಇರ್ತಕ್ಕಂಥ ಶಾಸಕ ಹ್ಯಾರಿಸ್ ಕೇರಳ ಮೂಲದವರು ಕೇರಳದಿಂದ ಕರ್ನಾಟಕಕ್ಕೆ ಬಂದು ರಾಜಕಾರಣ ಮಾಡಿಕೊಂಡು ಸಕ್ಸಸ್ ಆಗಿರ್ತಕ್ಕಂಥವ್ರು ಹ್ಯಾರೀಸ್ ಇವ್ರ ಪುತ್ರ ನಲಪಾಡ್ ಯುವ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷರು ಹ್ಯಾರೀಸ್ ಶಾಂತಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲ್ತಾ ಬರ್ತಿದ್ದಾರೆ ತಮ್ಮದೇ ಆದಂಥ ಪಡೆ ಕಟ್ಕೊಂಡಿದ್ದಾರೆ ಆದರೆ ಇಲ್ಲಿ ಅತಿ ಹೆಚ್ಚು ದೊಡ್ಡ ಪ್ರಮಾಣದಲ್ಲಿ ತಿಗಳ ಸಮುದಾಯ ಇದೆ ಬೆಂಗಳೂರು ಕರ್ಗ ಮಾಡ್ತಕ್ಕಂಥದ್ದು ತಿರ್ಗ ತಿಗಳ ಸಮುದಾಯದಕ್ಕೆ ಸೇರಿದ್ರು ಆದರೆ ಈ ರಾಜಕಾರಣದ ಭಾಷಣ ಮಾಡ್ತಾ ಈ ಕರಗಟ್ಟ ಕರಗವನ್ನು ನಾಟಕಕ್ಕೆ ಹೋಲ್ಸಿಗ ಪೇಚಿಗೆ ಸಿಲ್ಕಿದ್ದಾರೆ ಮತ್ತೆ ಬಂದು ಧರ್ಮ ದೇವಸ್ಥಾನದಲ್ಲಿ ಕ್ಷಮೆ ಕ್ಷಮೆ ಕೇಳಿದಾರೆ ನಾನು ಕೂಡ ಕರಗ ನೋಡ್ತೇನೆ ಬರ್ತೇನೆ ಬರ್ತೇನೆ ಅಂತ ಹೇಳಿದ್ದಾರೆ ಆದರೆ ಅದಿಲ್ಲಿ ಹಿಂಗೆ ಯಾವಾಗ ಜನ ಹಾಕೊಂಡು ವಾಪಸ್ ರುಬ್ಬಕ್ಕೆ ಶುರುವಾದ್ರು ಚೇಂಜ್ ಆಯ್ತು ಮಾತಿನ ಶೈಲಿ ಆದರೆ ಮನಸ್ಸಿನ ಒಳಗೆ ಕರಗದ ಬಗ್ಗೆ ಆಗ್ಲಿ ಧರ್ಮದ ಬಗ್ಗೆ ಆಗ್ಲಿ ಇವ್ರಿಗೆಲ್ಲ ಕಾಳಜಿ ಇಲ್ಲ ಇವರು ಎಗನೆಸ್ಟ್ ಕರಗ ಎಗನೆಸ್ಟ್ಗಳರು ಎಗನೆಸ್ಟ್ ಹಿಂದೂಗಳು ಅನ್ನೋದು ಶಾಂತಿನಗರದಲ್ಲಿ ಚರ್ಚೆ ಮಾಡ್ತಾರೆ ಬಿಜೆಪಿಯವರು ಇಲ್ಲ ಇವರು ಒಳಗಡೆ ಇತ್ತು ಹಿಂದೂ ವಿರೋಧಿ ಹ್ಯಾರಿಸು ಈಗ ಕರಗವನ್ನು ಸಹ ಕಡೆಗಣಿಸಿ ಮಾತಾಡೋದು ನಾಟಕ ಅನ್ನೋದ್ರ ಮೂಲಕ ಒಳಗಡೆ ಏನಿತ್ತು ಈಗ ಆಚೆ ಬಂದ್ಬಿಟ್ಟಿದೆ ಮೇಲ್ನೋಟಕ್ಕಷ್ಟೇ ಇವರು ಡ್ರಾಮಾ ಮಾಡ್ಕೊಂಡಿದ್ದಾರೆ ಅನ್ನೋದು ಒಂದು ಚರ್ಚೆ ಆಗ್ತಾ ಇದೆ ಇದು ಬಹಳ ಆಕ್ರೋಶ ಕಾರಣ ಆಗಿತ್ತು ಆ್ಯಾರಿಸ್ ವಿರುದ್ಧ ಅಲ್ಲಿ ತಿಗಳರ ಪೇಟೆ ಆಗ್ಬೋದು ಒನಾರುಪೇಟೆ ಇಲ್ಲೆಲ್ಲ ಆ ಭಾಗದಲ್ಲಿ ಬಂದಾಗ ಶಾಂತಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ದೊಡ್ಡ ಸಮುದಾಯ ತಿಗಳ ಸಮುದಾಯ ಇದೆ ಜೊತೆಗೆ ಹಿಂದೂ ಸಮುದಾಯದಲ್ಲಿ ಜಾತಿ ಅನ್ನೋದಕ್ಕಿಂತ ಧರ್ಮ ಅಂತ ಬಂದಾಗ ಹಿಂದೂ ಧರ್ಮ ಅನ್ಕೊಂಡು ಹೋಗ್ತಾರೆ ಆದರೆ ನಮ್ಮ ಧರ್ಮಕ್ಕೆ ಇವರು ಬೆಲೆ ಕೊಡಲ್ಲ ಹ ಅಟ್ ಲೀಸ್ಟ್ ಕರ್ನಾಟಕದ ಮುಸಲ್ಮಾನರಾದ್ರೆ ನಮಗೆ ಬೆಲೆ ಕೊಡ್ತಾರೆ ಅಲ್ಪ ಸ್ವಲ್ಪ ಇವ್ರ ಬಂದು ಇಷ್ಟೊಂದು ಗಾಂಚಲಿ ಮಾಡ್ತಾರಲ್ಲ ಅಂತ ಬಿಜೆಪಿ ಅವರು ಒಂದಷ್ಟು ಟ್ರೋಲ್ ಮಾಡ್ತಾ ಇದ್ದಾರೆ ಇವರನ್ನ ಎರಡನೇ ವಿಚಾರ ಅಂತಂದ್ರೆ ಆಮ್ ಆದ್ಮಿ ಪಕ್ಷದ ಮತಾಯಿ ಕೂಡ ಕಂಟೆಸ್ಟ್ ಮಾಡ್ತಾರೆ ಒಂದು ಮತಾಯಿ ಕೂಡ ಶಾಂತಿನಗರದಲ್ಲಿ ಹ್ಯಾರಿಸ್ಗೆ ಕೊಕ್ಕೆ ಆಗ್ತಾ ಇದಾರೆ ಮತಗಳಿಗೆ ಈಗ ತಿಗಳರ ವಿರುದ್ಧ ಕೂಡ ಅಂದ್ರೆ ಕರಗದ ಮನ ನಾಟಕ ಅಂತ ಹೇಳಿದಂತ ಹೇಳಿಕೆ ಇದೆಯಲ್ಲ ಇದು ಹ್ಯಾರಿಸ್ಗೆ ಬಹುತೇಕ ಈ ಚುನಾವಣೆಯಲ್ಲಿ ಅವ್ರನ್ನ ಮನೆ ಕಳಿಸೋ ಮಟ್ಟಕ್ಕೆ ಆಗತ್ತೆ ಕಾರಣ ಮುದ್ರೆ ಇದೆ ಕಾಂಗ್ರೆಸ್ ಮೇಲೆ ಮತ್ತೆ ಕಾಂಗ್ರೆಸ್ ನ ಮುಸ್ಲಿಂ ಮುಖಂಡರ ಮೇಲೆ ಎಗನೆಸ್ಟ್ ಹಿಂದೂಗಳು ಹಿಂದೂಗಳು ಇವ್ರಿಗೆ ನಾವೆಷ್ಟೇ ಎಷ್ಟೇ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡಿದ್ರು ಕೂಡ ಇವ್ರು ಹಿಂದೂಗಳ ಬಗ್ಗೆ ಹಿಂದೂ ದೇವರುಗಳ ಬಗ್ಗೆ ಗೌರವ ಇಟ್ಟಿಲ್ಲ ಇವರು ಕಾಂಗ್ರೆಸ್ ನಲ್ಲಿರ್ತಕ್ಕಂಥ ಹಿಂದೂಗಳು ಅಥವಾ ಹಿಂದೂಗಳೇ ಮುಸ್ಲಿಂ ಬಗ್ಗೆ ಒಂದು ಗೌರವವನ್ನ ಧರ್ಮದ ಬಗ್ಗೆ ಗೌರವನ ಇಟ್ಕೊಂಡಿರ್ತಾರೆ ಆ ಗೌರವ ಆ ಒಂದು ಪದ್ಧತಿ ಇವ್ರಿಗಿಲ್ಲ ಅನ್ನೋದು ಒಂದು ಆರೋಪ ಬಿಜೆಪಿಯಿಂದ ಒಂದ್ ದೊಡ್ಡ ಆರೋಪ ಸೊ ಆ ಆರೋಪಕ್ಕೆ ಮತ್ತಷ್ಟು ಪುಷ್ಟಿ ಕೊಡುವಂತದ್ದು ಈ ಗಟಾರಿಸ್ ಅವರ ಒಂದು ಹೇಳಿಕೆ ಆಗಿರ್ಬೋದು ಇದೇನಾಗುತ್ತೆ ಕೇವಲ ಇದಿಷ್ಟೇ ಅಲ್ಲ ಶಾಂತಿನಗರಕ್ಕೆ ಮಾತ್ರ ಅಲ್ಲ ಬೆಂಗಳೂರಲ್ಲಿ ಏನು ತಿಳ ಸಮುದಾಯದ ಮತಗಳು ಜೊತೆಗೆ ಹಿಂದುತ್ವ ಅನ್ನೋ ಲೆಕ್ಕಾಚಾರ ಅವರಲ್ಲ ಅದ್ರಲ್ಲಿ ಬಹಳ ಇಂಪ್ಯಾಕ್ಟ್ ಆಗುವಂತ ಇದು ಬೆಂಗಳೂರು ಕರಗ ಕೇವಲ ತಿಗಳ ಸಮುದಾಯಕ್ಕೆ ಅಷ್ಟೇ ಅಲ್ಲ ಬೆಂಗಳೂರಿನ ಹೆಮ್ಮೆ ಬೆಂಗಳೂರಿನ ಜನ ಬೆಂಗಳೂರು ಕರಗ ಅಂದಾಗ ಪ್ರೀ ಅಷ್ಟೇ ದೈವ ಭಕ್ತಿಯಿಂದ ಅದನ್ನ ನೋಡಕ್ಕೆ ಲಕ್ಷಾಂತರ ಜನ ಸೇರ್ತಾರೆ ಹೋಗ್ತಾರೆ ಆದ್ರೆ ಅದು ನಾಟಕ ಕಂಪೇರ್ ಮಾಡೋದಿದೆಯಲ್ಲ ಇವ್ರೆಷ್ಟೇ ಕ್ಷಮಾಪಣೆ ಕೇಳ್ಕೊಂಡ್ರು ಕೂಡ ಅದು ಆ ಜನಗಳು ಮತ್ತೆ ಸಮುದಾಯ ಒಂದು ವರ್ಗ ಏನೋ ಅವ್ರು ಇಷ್ಟಪಡ್ತಾರೆ ಇದು ಕಡಿಲ್ಲ ಒಳಗಡೆ ಆ್ಯಾರಿಸ್ ಒಳಗಡೆ ಏನಿತ್ತು ಒಳಗಡೆ ಇದುವರೆಗೂ ಏನೋ ಒಳಗಡೆ ಐಡ್ ಮಾಡಿ ಇಟ್ಕೊಂಡಿದ್ರಲ್ಲ ಓಸ್ಕೊಂಡು ಇಟ್ಕೊಂಡಿದ್ರಲ್ಲ ಹಿಂದೂ ಧರ್ಮದ ಬಗ್ಗೆ ದೇವ್ರಗಳ ಬಗ್ಗೆ ಈಗ ಆಚೆ ಬಂದೈತೆ ಈಗ ಕ್ಷಮಾಪಣೆ ಕೇಳಿದ್ರೆ ಒಪ್ಪಕ್ಕಾಗಲ್ಲ ನಡೀತಾ ಇದೆ ಸೋಶಿಯಲ್ ಮೀಡಿಯಾದಲ್ಲಿ ಬರೀ ತಿಳ ಸಮುದಾಯಕ್ಕಲ್ಲ ಇದು ಹಿಂದುತ್ವಕ್ಕೆ ಮಾಡಿದ ಅಪಮಾನ ಅನ್ನೋದು ಬಿಜೆಪಿ ಅವರ ಒಂದು ಅವರ ಒಂದು ಆರೋಪ ಸೊ ಬರೀ ತಿಳ ಸಮುದಾಯಕ್ಕೆ ಮಾತ್ರ ಸೀಮಿತ ಮಾಡೋಕೆ ಇಷ್ಟ ಇಷ್ಟಪಡ್ತಿಲ್ಲ ಒಂದು ಯಾವುದೋ ಭಾಷಣ ಮಾಡ್ತಾ ಬಾಯ್ ತಪ್ಪಿ ಅಂತ ಹೇಳೋದಾದ್ರೆ ಆದ್ರೆ ತಪ್ಪಿ ಅದನ್ನ ರಾಂಗ್ ಆಗಿ ಕಂಪೇರ್ ಮಾಡೋದಿದೆಯಲ್ಲ ಒಳಗಡೆ ಅದಿದೆ ಅವ್ರ ಭಾವನೆ ಅಂತ ಅನ್ನೋದು ಬಹುತೇಕ ಕಾಮೆಂಟ್ ಬಟ್ ಈ ಸಾರಿ ಶಾಂತಿ ನಗರದಲ್ಲಿ ಬಹುತೇಕ ಈ ಹೇಳಿಕೆ ಇದೆಯಲ್ಲ ಹ್ಯಾರಿಸ್ಗೆ ಬಹುದೊಡ್ಡ ನಡೆ ಮಾಡಬಹುದು ಅವ್ರನ್ನ ಮಾಜಿ ಶಾಸಕರ ಲೇಬಲ್ಗೆ ತಳ್ಳದ್ರು ಅನ್ನೋ ಚರ್ಚೆ ಇದೆ ಗೊತ್ತಿಲ್ಲ ಏನ್ ಬೇಕಾರಾಗ್ಬೋದು ನಿಮ್ಮ ಪ್ರಕಾರ ಕರಗದ ಬಗ್ಗೆ ಹ್ಯಾರಿಸ್ ಅವರು ಕೊಟ್ಟಂತ ಹೇಳಿಕೆ ಇದೆಯಲ್ಲ ಇದು ಎಷ್ಟರ ಮಟ್ಟಿಗೆ ಹ್ಯಾರಿಸ್ಗೆ ಡ್ಯಾಮೇಜ್ ಆಗುತ್ತೆ ಏನಾದ್ರು ಈ ನಾಯ ಸೋಲಿಗೂ ಕಾರಣ ಆಗತ್ತಾ ಈ ಹೇಳಿಕೆ ಈ ಬೆಳವಣಿಗೆ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರದಲ್ಲಿ ಮುಂದಿನ ಶಾಸಕರು ಯಾರು ಆಗ್ತಾರೆ ರಾಜ್ಯದಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರ್ತಾರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಕಳಕಳಿ ಕರ್ನಾಟಕ ಟಿವಿಯ ಕಳಕಳಿ ಒಳ್ಳೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಯಾರು ಬೆಸ್ಟ್ ಅಭ್ಯರ್ಥಿ ನಿಮ್ಮ ಕ್ಷೇತ್ರದಲ್ಲಿ ಯಾರು ಉತ್ತಮರಿದ್ದಾರೆ ಯೋಗ್ಯರ್ಯಾರು ಅಯೋಗ್ಯಾರೋ ನಿಮ್ಗೆ ಗೊತ್ತಾಗುತ್ತೆ ಯಾರು ಒಂದು ನಾಮಿನೇಷನ್ ಹಾಕ್ದಾಗ ಒಂದು ಲಿಸ್ಟ್ ಗೊತ್ತಾಗುತ್ತೆ ಒಂದು ಐದು ಜನ ಆರು ಜನ ಹತ್ತು ಜನ ಇರ್ತಾರೆ ಯಾರು ಬೆಸ್ಟ್ ಅಭ್ಯರ್ಥಿ ಅಂತ ನೀವೊಂದು ಆಯ್ಕೆ ಮಾಡ್ಕೊಳ್ಳಿ ಪಕ್ಷವನ್ನು ನೋಡದೆ ಜಾತಿ ಧರ್ಮವನ್ನು ನೋಡಿದೆ ಯಾರು ಉತ್ತಮರು ನಿಮ್ಮ ಕ್ಷೇತ್ರಕ್ಕೆ ನಿಮಗೆ ಏನಾದರೂ ಅನುಕೂಲ ಮಾಡೋಕ್ಕಾಗುತ್ತಾ ಅಂತವ್ರನ್ನು ನೋಡಿ ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸಿ ಇದು ಕರ್ನಾಟಕ ಟಿ ವಿಯ ಕಳ್ಕಳಿ ಧನ್ಯವಾದಗಳು ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ